ಅಷ್ಟು ಅದ್ಭುತವಾಗಿ ಮೂಡಿ ಬರೋದಕ್ಕೆ ಎಲ್ಲರ ಪಾತ್ರ ಪ್ರಮುಖ. ಅದರಲ್ಲಿ ಅವರು ನಟನೆ ಇರ್ಬೋದು, ಅವರ ಹೇಳಿದ್ರು ಕಾಮಿಡಿ ಅಥವಾ ಆಕ್ಷನ್ ಏನೇ ಇದ್ರು ಕೂಡ ಅವರ ಅದ್ಭುತವಾದ ನಟನೆ ಅಲ್ಲಿ ವರ್ಕ್ಶಾಪ್ ಪ್ರಮುಖವಾಗಿ ಪಾತ್ರ ವಹಿಸುತ್ತೆ ಅಂತ. ವರ್ಕ್ಶಾಪ್ ಹೇಗೆ ನಡೀತು ಅದ್ರ ಬಗ್ಗೆ, ಜೊತೆಗೆ ಯೋಗರಾಜ್ ಭಟ್ರ ಗರಡಿಯಲ್ಲಿ ಬೆಳೆದು ಬಂದವರು ತಾವು. ಸಿನಿಮಾ 4 ಸ್ಟೇಜಸ್ ಇರ್ತದಲ್ಲ, ಪ್ರೀ ಪ್ರೊಡಕ್ಷನ್, ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ಪ್ರಮೋಷನ್ಸ್ ಅಂತ. ಅದರಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗಿರೋದೇ ಪ್ರೀ ಪ್ರೊಡಕ್ಷನ್ ಅಲ್ಲಿ. ಇಲ್ಲಿ ನಾನು ಅದೇ ಮೇಜರ್ ಡಿಫ್ರೆನ್ಸ್ ನನಗೆ ಕಾಣಿಸಿದ್ದು ಯು ಎಸ್ ಅಲ್ಲಿ ವರ್ಕ್ ಮಾಡ್ತಿದ್ದಕ್ಕೂ ಇಲ್ಲಿಗೂ. ಓಕೆ ಓಕೆ. ಇಲ್ಲಿ ಸ್ವಲ್ಪ ಪ್ರೀ ಪ್ರೊಡಕ್ಷನ್ ಸ್ವಲ್ಪ ಇನ್ನೂ ಸ್ವಲ್ಪ ಟೈಮ್ ಕೊಡಬೇಕನೋ ಅನಿಸುತ್ತೆ ಎಲ್ಲ ಸಿನಿಮಾಗಳಲ್ಲಿ. ಸೊ ಇದಕ್ಕೆ ಹಂಗೆ ಮಾಡಲಿಲ್ಲ. ಪ್ಲಸ್ ನಮ್ಗೆ ಬೆನಿಫಿಟ್ ಆಗಿದ್ದು ಕೋವಿಡ್ ಲಾಕ್ಡೌನ್ ಇತ್ತಲ್ಲ, ಶೂಟಿಂಗ್ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರ್ತಿತ್ತು. ಸೊ ಆ ಟೈಮ್ನ ಈ ಪ್ರೀ ಪ್ರೊಡಕ್ಷನ್ ನಾವು ಯೂಸ್ ಮಾಡ್ಕೊಂಡಿದ್ವಿ. ಓಕೆ ಓಕೆ. ಆಮೇಲೆ ಇದೆಲ್ಲ ಸೂಪರ್ವಿಷನ್ ಮಾಡ್ತಿದ್ದು ಯೋಗರಾಜ್ ಸರ್, ನೋಡ್ತಾ ಇದ್ರು ಅವರು. ಆಮೇಲೆ ಅವ್ರ ಹೆಸರಿಗೆ ಮಾತ್ರ ಪ್ರೊಡ್ಯೂಸರ್ ಯೋಗರಾಜ್ ಸರ್. ಪ್ರತಿಯೊಂದು ವಿಭಾಗದಲ್ಲೂ ಕೆಲಸ ಮಾಡಿದ್ದಾರೆ ಅವರು. ಆರ್ಟಿಸ್ಟ್, ಜೂನಿಯರ್ ಆರ್ಟಿಸ್ಟ್, ಸಪ್ಲೈಯರ್ ಅಂತ ಹಿಡಿದು ಸ್ಕ್ರಿಪ್ಟ್ ಇಂದ. ಇವರು ಬರೀ 10 ಜೆರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಿಡಿದು ಆಕ್ಟಿಂಗ್ ಟ್ರೈನಿಂಗ್ ಇಂದ ಹಿಡಿದು ಎಡಿಟಿಂಗ್, ಕಲರ್ ಕರೆಕ್ಷನ್ ಎಲ್ಲದರಲ್ಲೂ ಕೂತ್ಕೊಂಡಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ. ಆಮೇಲೆ ಆಮೇಲೆ ಪ್ರಮೋಷನ್ಸ್ಗೂ ಬರ್ತಾ ಇದ್ದಾರೆ. ಅದ್ಭುತವಾಗಿ ಪ್ರಮೋಷನ್ಸ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ ಅವ್ರ ಸಿನಿಮಾಗೂ ಇಷ್ಟೊಂದು ಪ್ರಮೋಷನ್ಸ್ ಮಾಡ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಮೇಲಿನ ಪ್ರೀತಿ ಅನ್ಸುತ್ತೆ. ಆಮೇಲೆ ನಾವು ಕೇಳ್ಕೊಂಬಂದಿದ್ವಿ ಅನ್ಸುತ್ತೆ ಅದೆಲ್ಲ. ಯೋಗರಾಜ್ ಸರ್ ಇಷ್ಟು ಸಪೋರ್ಟ್ ಮಾಡ್ತಾ ಇರೋದು. ಆಮೇಲೆ ಇದ್ರ ಜೊತೆಗೆ ರವಿ ಶ್ಯಾಮ್ನವ್ರು ಸರ್ ಅಂತ, ಏನಕಂದ್ರೆ ಅವ್ರಿಲ್ಲ ಅಂದ್ರೆ ಈ ಸಿನಿಮಾನೇ ಆಗ್ತಾ ಇರಲಿಲ್ಲ. ಆಮೇಲೆ ಅವ್ರು ಯಾವಾಗ್ಲೂ ಬ್ಯಾಕ್ ಎಂಡ್, ಅದು ಅವ್ರು ಕ್ಯಾಮ್ರಾ ಮುಂದೆ ಬರೋದು ಕಡಿಮೆ, ಬಟ್ ಅವ್ರ ಸಪೋರ್ಟ್ ಇದೆಯಲ್ಲ. ಯೋಗರಾಜ್ ಸರ್ ಎಷ್ಟು ಇದಕ್ಕೆ ಪ್ರಾಜೆಕ್ಟಿಗೆ ಸಪೋರ್ಟ್ ಮಾಡಿದಾರೋ ಅವ್ರನ್ನ ನಾವು ಅಷ್ಟೇ ನೆನೆಸ್ಕೋಬೇಕು. ಇವರು ಬರೀ 10 ಜೆರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.